ರಾಜ್ಯದಲ್ಲಿ ಮೆಟ್ರೋದಿಂದ ಕಿಸಾನ್ ಪಟ್ಟಣವನ್ನು ನೀಡಲು ಆರಂಭಿಸಿಕೊಂಡರು. ನಮ್ಮ ದ್ರೋಹಗಳ ದೆಸೆಯಿಂದ ಅವರಿಗೆ ಗಾಯವಾಯಿತು. ನಮ್ಮ ಅಪರಾಧಗಳನ್ನ ಅವರು ಮೆಚ್ಚಿಸಿಕೊಂಡರು. ನಮಗೆ ಸುಕ್ಷಿಪ್ತ ಮಾಡುವ ದಂಡನೆಯನ್ನು thank you.
Thank you.
ಆಗುವಂತ ನಿರ್ಧಾರದಲ್ಲೇ ಅದು ಮಾಡ್ತಿದ್ದಾರೆ ನಮಗೆ ಅಲ್ಲ. ದೇವರ ಜೊತೆಗೆ ಹೆಚ್ಚು ಸಮಯ ಕಳಿಬೇಕಂತ ನಿರ್ಧಾರ ಮಾಡ್ತಿದ್ದೀರಾ? ಫಸ್ಟ್ ಅದನ್ನ ಡಿಸೈನ್ ಮಾಡ್ತೀವಿ. ಇವತ್ತು ದೇವರಿಗೆ ಸಮಯ ಕೊಟ್ಟೇ ಕೊಡ್ತೀರ ಲೈಫ್ ಇದ್ರಲ್ಲಿ ಏನಾಗುತ್ತೆ ಈ ಬೆಳೆ ಬೀಳ್ತಾ ಇರ್ತಾರೆ ನೋಡ್ತೀರ ಅಲ್ಲಿ ಈ ನಮ್ಮ ಕಾಲದಲ್ಲ ಇಲ್ಲ ದೇವರ್ಶನ ಕೂಡ ಉಳಿತಾ ಇರ್ಬೇಕಾಗುತ್ತೆ ಬೆಳಗ್ಗೆ ಮುಂದೆ ಏನಾಗುತ್ತೆ ತಪ್ಪಿಗೆ ಮುಂದೆ ಮುಂದೆ ಆಗ್ತಾ ಇರ್ತಾರೆ ನೋಡ್ತಾರೆ ನೀವು ದೀಕ್ಷಾಸ್ನಾನದ ಮೂಲಕ ನಿಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡ ಮೇಲೆ
ನಿಮ್ಮ ಕಾಯ ವಾಚ ಮನಸ್ಸು ಎಲ್ಲವುಗಳನ್ನು ಪರಿಶುದ್ಧವು ದೇವರಿಗೆ ಪ್ರಿಯವಾದ ಸಜೀವ ಯಜ್ಞವಾಗಿ ಸಲ್ಲಿಸಿ ದೈವ ಚಿತ್ತವು ನಿಮ್ಮಲ್ಲಿ ನೆರವೇರಲು ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಳ್ಳುವಿರಾ. ಈಗ ಪ್ರತಿಜ್ಞೆ ಇದೆ, ನಾನು ಹೇಳುವಂತ ನೀವು ಅವರಿಗೆ ರಿಪೀಟ್ ಮಾಡಬೇಕು. ನೀನೇನೋ ಕೇಳ್ಕೊಂಡು ನಾನು ಇದುವರೆಗೆ ದೇವರ ವಾಕ್ಯದ ಸತ್ಯಗಳನ್ನು ಕೇಳಿ ಅದರಿಂದ ಅರಿತು ದೈವ ಉಪದೇಶಕ್ಕೆ ವಿಧೇಯನಾಗಿ ಭಿಕ್ಷೆ ಸ್ನಾನದ ಮೂಲಕ ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದರಿಂದ ದೇವರ ಚಿತ್ತದಲ್ಲಿ ನನಗಿರುವ ಪಾಲನ್ನು ನೆರವೇರಿಸಿ ದೇವರ ನಾಮವನ್ನು ಮಹಿಮೆ ಪಡಿಸುವೆನೆಂದು ಸರ್ವಶಕ್ತನಾದ ಯೆಹೋವನ ಮುಂದೆಯೋ ದೈವ ಸಭೆಯ ಮುಂದೆಯೋ ಮನಪೂರ್ವಕವಾಗಿ ವಾಗ್ದಾನ ಮಾಡುತ್ತೇನೆ. ಈ ಒಂದು ಸಮಯದಲ್ಲಿ ನಮಗೆ ಕೆಳಗೆ ದೀಕ್ಷಾ ಸ್ನಾನದ ಒಂದು ಈ ಭಾಗ ಮುಂದುವರಿಯುತ್ತೆ. ಆದ್ರಿಂದ ದೀಕ್ಷಾ ಸ್ನಾನ ತೆಗೆದುಕೊಂಡ ಸಹೋದರರು ಕೂಡ ಕೆಳಗೆ ಹೋಗ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ, ನೀವೆಲ್ಲರೂ ಕೂಡ ಕೆಳಗೆ ಬರ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ನಮ್ಮೆಲ್ಲರೂ ಗೊತ್ತಿರೋ ಪ್ರಕಾರವಾಗಿ ಲೋಕ ಜನರಿಗೆ ಗೊತ್ತಿರೋ ಪ್ರಕಾರವಾಗಿ ಆ ಮಾರ್ಗದರ್ಶಿಗಳೇ ಕಂದನ ದೇವಸ್ಥಾನವನ್ನು ಮಕ್ಕಳಾಗಿ ಮಾತಾಡುತ್ತೆ. ಅದೇ ನಿಜವಾಗ್ಲೂ ದೇವ್ರ ಮಕ್ಕಳು ಯಾವಾಗ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಳ್ತೀವಿ ಅಲ್ಲಿಂದ ಮರಣದವರೆಗೆ ನಾವೇನ್ ಮಾಡ್ಬೇಕಾಗಿದೆ, ನಾವು ಶಿಲುಬೆಯನ್ನು ಅಲ್ವಾ. ಖಂಡಿತ ಶಿಲುಬೆ ನಮ್ದು ಕಾಣಿಸಲ್ಲ ಕಣ್ಣಿಗೆ, ನಮ್ ಜೊತೆ ಇರೋದು ಆದ್ರೆ ನಾವೇನ್ ಮಾಡ್ಬೇಕು ಸರ್, ಯಾವ ರೀತಿ ಆ ಶಿಲುಬೆಯನ್ನ ಹೊರಬೇಕಾಗುತ್ತೆ ಹೇಳ್ಬೇಕು. ಅದನ್ನ ನಾವು ಹೊರೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ದೇವ್ರೇನ್ ಮಾಡಿ ವ್ಯರ್ಥವಾಗಿ ಶಿಲುಬೆಯನ್ನ ಹೊರಿ ಅಂತ ಹೇಳಿದ್ರ. ಯಾಕಂದ್ರೆ ದೇವ್ರು ಕೊಡುವಂತ ಬಹುಮಾನದ ಮುಂದೆ, ದೇವ್ರು ಕೊಡುವಂತ ಆ ಕೊನೆಯ ಪ್ರತಿಫಲದ ಮುಂದೆ ನಾವು ಹೊರುವಂತ ಶಿಲುಬೆ ಏನಿಲ್ಲ, ಏನೂ ಇಲ್ಲ. ನಾವು ಮಾಡುವಂತ ತ್ಯಾಗ ಏನೂ ಇಲ್ಲ, ತುಂಬಾ ಅಲ್ಪವಾಗುತ್ತೆ ಅಲ್ವಾ. ಅದು ಕೂಡ ದೇವ್ರೇನ್ ಮಾಡಿದ್ರೆ ನಮ್ಗೆ ತುಂಬಾ ದೊಡ್ಡ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ. ಆ ಅವಕಾಶ ಏನಪ್ಪ ಅಂದ್ರೆ ಇವತ್ತು ದೇವರಿಗೋಸ್ಕರ ಬಾಧೆಗಳನ್ನ ಸಹಿಸಿಕೊಳ್ಳುವಂತ ಒಂದು ಅವಕಾಶ. ಖಂಡಿತವಾಗ್ಲೂ ಅದು ತುಂಬಾ ದೀರ್ಘವಾದ ದಿನ ಅಂತ ಆಗಿಲ್ಲ ಅಲ್ವಾ. ಎಷ್ಟು ಇರ್ಬೋದು ನಮ್ ಲೈಫ್ ಇನ್ನೂರು ವರ್ಷ ಬಂದಿದ್ದೀವಲ್ಲ, ನಮ್ಗೆ ಏನೇನೋ ಕಾಯಿಲೆ ಬಂದಿರುತ್ತೆ ಅಲ್ವಾ, ಏನೇನ್ ಬರುತ್ತೆ ಶುಗರ್ ಬಿ ಪಿನೋ ಬೇರೆ ಏನೋ ನಮ್ಮನ್ನ ಹೊತ್ಕೊಂಡು ಗೊತ್ತಾಗಿಲ್ಲ ನಾವು ಏನೇನೋ ಹೋಗ್ತೀವಿ ಏನಂತ. ಯಾರಿಗೋ ನಮ್ ಲೈಫ್ ಇವತ್ತು ಆರ್ ಆತರ ಇದೆ, ಇವತ್ತಿನ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ ಅಲ್ವಾ ಜನ ಹೇಗೆ ಹೋಗ್ತಾರೆ ಅಂತ ಹೇಳ್ತಾರೆ. ನಾರ್ಮಲ್ ಡೇ ಪಿಕ್ಚರ್ ಇದೆ ಎಲ್ಲಾರು ಏನ್ ಬ್ರದರ್ ಆತರ ಏನ್ ಬ್ರದರ್ ಶುಗರ್ ಏನ್ ಬ್ರದರ್ ಕ್ಯಾನ್ಸರ್ ಅಲ್ವಾ. ಹೀಗೆ ನಮ್ಮ ಲೈಫ್ ಇರೋದು ಯಾವ ಟೈಮ್ ಬೇಕಾದ್ರೆ ಹೊರಟೋಗುತ್ತೆ. ಆದ್ರೆ ದೇವ್ರ ಮಕ್ಕಳು ಸಾಗಿರ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕು, ಕ್ರಿಸ್ತನಿಗೋಸ್ಕರ ಬಾಳಿ ಬದುಕಿ ಆತನಿಗೋಸ್ಕರ ಸಾಯ್ಬೇಕು. ಆ ನಿರ್ಧಾರಣೆ ಏನಪ್ಪಾ ಅಂದ್ರೆ ಇವತ್ತು ಸಹೋದರ ಮಾಡುವಂತ ಒಡಂಬಡಿಕೆ. ನನ್ನ ಜೀವನ ಇನ್ನ ಎಷ್ಟು ದಿನ ಇರುತ್ತೆ ನನ್ಗೆ ಗೊತ್ತಿಲ್ಲ, ಆದ್ರೆ ಇರೋವರೆಗೆ ಯಾರಿಗೋಸ್ಕರ ಬದುಕ್ತೀನಿ, ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರ. ಇವತ್ತಿನಿಂದ ನಾನು ಏನ್ ಮಾಡ್ತೀನಿ, ಕ್ರಮೇಣ ದಿನ 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 ಏನ್ ಮಾಡ್ತೀನಿ, ಸಾಯ್ತೀನಿ. ಒತ್ತಿಮಳೆ ಎಲ್ಲ ಒತ್ತಿವಿ ಹೋಗಿ ರೋಗ ಬರೋದನ್ನ ನಡೆದ ಅಧ್ಯಾಯ ಒಂದನೆಯ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ದೇವರಿಗೆ ಮೆಚ್ಚುಗೆಯಾಗಿಯೂ ಪ್ರತಿಯೊಂದು ಪದದ ಅರ್ಥ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ನಮ್ಗೇನಾಗುತ್ತೆ, ನಿಜವಾದ ದೇವರ ಉದ್ದೇಶ ಏನು, ಏನ್ ಪುಸ್ತಕ ದೇವರ ಮೆಚ್ಚುಗೆಯಾಗಿ. ಮತ್ತೆ ಮೆಚ್ಚುಗೆ ಅಂದ್ರೆ ಏನು, ದೇವ್ರಿಗೆ ಏನೆಲ್ಲ ಇಷ್ಟಪಡ್ತಾರೆ ಅದನ್ನ ಮಾತ್ರ ಏನ್ ಮಾಡ್ತೀನಿ ಮಾಡ್ತೀನಿ ಅನ್ನೋದು ಕರೆಕ್ಟಾ. ದೇವ್ರು ನಾವು ಏನೇ ವಿಷಯ ಮಾಡೋಕ್ಕಿಂತ ಮುಂಚೆ ದೇವ್ರು ಇದ್ರೆ ಇಷ್ಟಪಟ್ಟಿದಾರ, ನಾನ್ ಮಾಡ್ತಾರಂತ ವಿಷಯ ದೇವ್ರಿಗೆ ನಿಜವಾಗ್ಲೂ ಮೆಚ್ಚುಗೆ ಆಗಿದ್ಯಾ, ನಾನ್ ಮಾಡೋದ್ ಕೆಲಸ ದೇವ್ರು ಇಷ್ಟಪಡ್ತಾರ ಸಂತೋಷ ಪಡ್ತಾರ ಅನ್ನಂತ ಒಂದು ಮೊಳಭಾವಣೆಯಿಂದ ಮಾಡುವಂಥದ್ದು ಏನೋ ದೇವ್ರಿಗೆ ಮೆಚ್ಚುಗೆ. ಇಷ್ಟು ದಿವಸ ಏನಿದೆ ನನ್ಗೆ ತುಂಬಾ ಮೆಚ್ಚುಗೆ ಆದಂತ ತುಂಬಾ ವಿಷಯ ಕರೆಕ್ಟ್ ಅಲ್ವಾ. ನನ್ನ ಮನಸ್ಸನ್ನ ಸಂತೋಷ ಪಡಿಸಕ್ಕೆ, ನನ್ನನ್ನು ಆನಂದ ಪಡಿಸಕ್ಕೆ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು, ತುಂಬಾ ಸಂತೋಷ ಇತ್ತು. ಆದ್ರೆ ಇನ್ ಮುಂದೆ ನಾನೇನಲ್ಲ, ನಾನು ಸ್ವತಃ ನಾನೇನ್ ಮಾಡಿದ್ದೀನಿ, ದೇವರಿಗೆ ನಾನು ಅಲ್ವಾ ದೇವರಿಗೆ ಮೆಚ್ಚುಗೆ ಆಗಿರೋದನ್ನ ಮಾಡ್ತೀನಿ. ಮತ್ತೆ ಮೀಸಲಾಗಿ ಮೀಸಲು ಅಂದ್ರೆ
ಕರ್ಕೊಂಬಾರ್ದು ಇವರೇ ಕುತ್ಕೊಬೇಕಂದ್ರೆ ಏನಂತ, ಅದು ಅವ್ರಿಗೋಸ್ಕರನೆ ಅಲ್ಲ ರಿಸರ್ವ್ ನಾವೆಲ್ಲ ಏನಾಗ್ತೀವಿ, ಯಾರಿಗೆ ರಿಸರ್ವ್ ಅವ್ರಿಗೋಸ್ಕರ ನಾವು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಮ್ಮನ್ನ, ಅವ್ರಿಗೋಸ್ಕರನೇ ಕೊಡ್ಬೇಕಂತ ಏನ್ ಮಾಡ್ಬಿಟ್ಟಿದೀವಿ, ಲೋಕದಿಂದ ಬಂದಿದೀವಿ ಕರೆಂಟ್ ಅಲ್ವಾ, ಇದನ್ನು ಕೂಡ ಮನಸ್ಸಲ್ಲಿ ಇಟ್ಕೋಬೇಕು ನಾವು. ಇದೇ ನಾವು ಮಾಡ್ಕೊಂತ ಒಂದು ಒಡಂಬಿ ಅಂದ್ರೆ ನಾವ್ ಏನ್ ಮಾಡಿದೀವಿ, ದೇವ್ರ ಹತ್ರ ಹೇಳ್ಬಿಟ್ಟಿದೀವಿ, ದೇವ್ರ ಹತ್ರ ಒಂದು ವೈಟ್ ಪೇ ಮಾಡಿ ಸಿಗ್ನೇಚರ್ ಮಾಡ್ಕೊಂಡಿದೀವಿ, ಮೇಲೆ ಏನ್ ಬೇಕಾದ್ರೆ ಬರ್ಕೊಳ್ಳಿ, ನಿಮ್ಮಿಷ್ಟ ಏನ್ ಬೇಕಾದ್ರೆ ಬರ್ಕೊಳ್ಳಿ, ನಾನ್ ಕಡೆ ಸಿಗ್ನೇಚರ್ ಮಾತ್ರ ಮಾಡಿ ಅಂದ್ರೆ ಏನರ್ಥ, ನಿಮ್ಮಿಷ್ಟೇ ಅನ್ನೋದು ಕೆಲಸ ಮಾಡೋದಿದ್ದೆ ನಾವು ನಮ್ಮನ್ನ ಹೋಗ್ತಾ ಇದೀವಿ. ಅದರಿಂದ ತುಂಬಾ ಒಂದು ಏನಂತ ಹೇಳ್ಬೋದು ಅಂದ್ರೆ ಸಂತೋಷವಾದಂತ ವಿಷಯ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ನಮ್ಮ ಜೀವನದಲ್ಲಿ ನಾವು ಮಾಡುವಂತ ನಿರ್ಧಾರಗಳಲ್ಲಿ ನಮ್ಗೆ ಏನೇ ನಿರ್ಧಾರ ತಗೊಳ್ಳಿ ಭೂಮಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ನಿರ್ಧಾರ ಇರುತ್ತೆ ಅಲ್ವಾ, ನಮ್ಮ ಮನೆ ಕಟ್ಟಬೇಕು, ಮದುವೆ ಮಾಡೋದಿರ್ಬೋದು, ಬೇರೆ ನಾನಾ ತರದ ನಿರ್ಧಾರಗಳಿರುತ್ತೆ, ಅದೆಲ್ಲೂ ಕೂಡ ಲೋಕದಲ್ಲಿ ಏನಾಗುತ್ತೆ ಎಂಡ್ ಆಗುತ್ತೆ ಅಂತ ಮಾಡ್ಕೊಳ್ಳಿ. ಭೂಮಿಯಲ್ಲಿ ನಾವು ತಗೊಳ್ಳಂತ ದೊಡ್ಡ ದೊಡ್ಡ ಡಿಸಿಷನ್ಸ್ ಎಲ್ಲ ಎಂಡ್ ಆಗುತ್ತೆ, ಇಲ್ಲೇ ಸ್ಟಾರ್ಟ್ ಆಗಿ ಇಲ್ಲೇ ಎಂಡ್ ಆಗುತ್ತೆ. ಆದ್ರೆ ಈ ನಿರ್ಧಾರ ಏನಾಗುತ್ತೆ, ಯಾವತ್ತಿಗೂ ಇರುವಂತದ್ದು ಅಲ್ವಾ, ನಿತ್ಯ ನಿತ್ಯಕ್ಕಿರುವಂತ ನಿರ್ಧಾರ ಏನ್ ಮಾಡಿದೀವಿ ಇವತ್ತು ನಾವು ಮಾಡಕ್ ಹೋಗ್ತಿದೀವಿ, ಎಷ್ಟು ದೊಡ್ಡ ಬ್ಯಾಂಗ್ ಅಂತ ನೋಡಿ ಅಷ್ಟೇ, ಅದಕ್ಕಿರುವಂತ ಸೀರಿಯಸ್ ನಮ್ಗೆ ಯಾಕೆ ನಾವು ತಗೊಂಡಿರುವಂತ ಈ ನಿರ್ಧಾರ, ಈ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಪ್ರತಿಭೆ ವ್ಯಕ್ತಿ ತಗೊಳ್ಳುವಂತ ನಿರ್ಧಾರ ತುಂಬಾ ದೊಡ್ಡ ಒಂದು ನಿರ್ಧಾರ, ದೇವರಿಂದ ಸಹ ನಮ್ಮನ್ನು ಒಪ್ಪಿಸ್ಕೊಳ್ಳುವಂತ ನಿರ್ಧಾರ ಇದೆಯಲ್ಲ ತುಂಬಾ ದೊಡ್ಡ. ಸರಿಂದ ದೇವ್ರ ಮಕ್ಕಳು ಕೆಲವೊಂದು ನಿಮಿಷವನ್ನ ನಾವು ಯಾಕಂದ್ರೆ ಈ ಶಿಬೆನ ಹೊರಗೆ ಯಾರಿಗೂ ಶಿಬೆನ ನಾವು ಬರೋದು ಏನ್ಕೋಸ್ಕರ ಮಾಡ್ಬೇಕು, ನಾವು ಶಿಬೆನ ಯಾರಿಗೂ ಹೋಗ್ಬೇಕು. ವಾಕ್ಯವನ್ನು ಓದೋಣ, ಗಲಾತ್ಯರಿಗೆ 2:2 ಸಹೋದರರೇ ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಯಾಕೆಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ಸ್ವಂತ ಹೊರೆಯನ್ನು ಹೊತ್ಕೊಬೇಕು. ಹಿಂದೆ ಅಂತ ಬಂದ ತಕ್ಷಣ ಮೊದಲು ನಮ್ಮ ಮನೆಯಲ್ಲಿ ಬೇಕು ಏನಪ್ಪ ಅಂದ್ರೆ ಸ್ವಂತ ಹೊರೆ. ಏನದು ಸ್ವಂತ ಹೊರೆ? ಸ್ವಂತ ಹೊರೆ ಇದೆಯಲ್ಲ ನಮ್ಗೆ, ನಮ್ಗೆ ಅಂತ ಮನೆಯಲ್ಲಿ ನಮ್ಮ ಫ್ಯಾಮಿಲಿ, ನಮ್ಗಿರುವಂತ ಕರ್ತವ್ಯಗಳಿರ್ಬೋದು, ನಮ್ಮ ದೇಹದ ಬಲವೀನತೆಯಿರ್ಬೋದು, ಏನೇ ಸಮಸ್ಯೆ ಇರ್ಬೇಕಿರ್ಬೋದು, ಅದೆಲ್ಲ ಯಾರು ಹೋಗ್ಬೇಕು? ನಾನು ನಾನೇ ಹೋಗ್ಬೇಕು, ಇನ್ನೊಬ್ಬರ ಮೇಲೆ ಹೊರೋದಲ್ಲ. ಆದಷ್ಟು ಈ ಹೊರೇನ ಏನ್ ಮಾಡೋಣ, ಇನ್ನೊಬ್ಬರ ಮೇಲೆ ಹಾಕ್ಬಿಟ್ಟು ಫಸ್ಟ್ ವಿಷಯ ನಮ್ಮ ಹೊರೇನ. ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಆಗುತ್ತಾ, ಯಾರಿಗೋ ಒಂದು ನೋವು ಬಂದಿರುತ್ತೆ, ಒಂದು ಪೇನ್ ಬಂದಿರುತ್ತೆ, ಮುಂಚಿಚ್ಚಿರುತ್ತೆ, ನೋವು ಬರ್ತಾ ಇರುತ್ತೆ, ಅವ್ರಿಗೆ ನಾವು ಹೋಗಿ ಬ್ರದರ್ ಇರಿ ನೋವಾಗ್ತಿದ್ದ ನೋವು ನನ್ನ ತಗೊಂತಿರುತ್ತೆ, ಆ ನೋವು ಆ ಪೇನು ನಮಗಿರುವಂತ ಕಷ್ಟ, ನಮಗಿರುವಂತ ಕರ್ತವ್ಯಗಳಿರ್ಬೋದು, ಆ ಕರ್ತವ್ಯನ ಯಾರು ಹೊತ್ಕೊಬೇಕು? ನಾವು ಮೊದಲು ಹೊತ್ಕೊಬೇಕು. ನಮಗಿರುವಂತ ಜವಾಬ್ದಾರಿಗಳನ್ನ ನಾವೇ ಹೊರಬೇಕು ಅಲ್ವಾ. ಇದು ಮೊದಲನೇ ಸ್ಟೆಪ್. ಸಾಮಾನ್ಯ ಏನಾಗುತ್ತೆ ಗೊತ್ತಾ, ಈ ಹೊರೆ ಹೊರ್ತು ಅಂತ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಹೊರೆನ ಅವ್ರ ಮೇಲೆ ಹಾಕ್ಬಿಡುದು, ಅವ್ರೇನೋ ತುಂಬಾ ವೆಯ್ಟ್ ಕಡಿಮೆ ಅಂತ ನಾವೇ ಮಾಡುದು. ನಮ್ಮ ಹೊರೆ ಅದು ಎಲ್ಲ ವಿಷಯ ಬರುತ್ತೆ. ಏನಾರ ಬರುತ್ತೆ ಅಂದ್ರೆ ನಮ್ಮ ಕುಟುಂಬದ ಕರ್ತವ್ಯ ಅನ್ಬೋದು, ನಾನು ಭೂಮಿಗೆ ಸಂಬಂಧಪಟ್ಟಂತ ನ್ಯಾಯವಾಗಿ ಮಾಡ್ಬೇಕಂತ ಕರ್ತವ್ಯ ಇರ್ಬೋದು, ತುಂಬ ಗಣನಾಗಿದೆ, ಹೆಂಡತಿಗೆ ಸಲ್ಲಿಸಬೇಕಂತ ಕಾರ್ಯ ಇರ್ಬೋದು, ಮಕ್ಕಳಿಗೆ ಸಲ್ಲಿಸಬೇಕಂತ ಕಾರ್ಯ ಇರ್ಬೋದು, ನನ್ನ ಶರೀರದ ವಿಷಯಗಳಿರ್ಬೋದು, ಇದೆಲ್ಲ ಯಾರು ನೆರವೇರಿಸ್ಬೇಕು? ಇದು ಮೊದಲನೇದಾಗಿ ಅದನ್ನ ಪ್ರಾಮಾಣಿಕದಿಂದ ಮಾಡ್ಕೊಂಡು ಎರಡನೇದಾಗಿ ಏನಪ್ಪ ನೋಡ್ತಿದ್ರೆ 2:2 ಒಬ್ಬರು ಮತ್ತೊಬ್ಬರ ಭಾರವನ್ನು ಏನು ಒಡಂಬಡಿಕೆ ಮಾಡ್ಕೊಳ್ಳೋ ಮಕ್ಕಳು, ಈಗ ಇನ್ನೊಂದು ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಇನ್ನೊಬ್ಬರು ಭಾರ ಕೂಡ ಹೊರಬೇಕು. ನಾನು ಏನ್ ಬಿಡೋದು ಹೊರಬೇಕು, ನನ್ ಭಾರ ನನ್ನ ಬೇವರ ಅಂತ ಅಂತಿಲ್ಲ, ಇನ್ನೊಬ್ಬರು ಭಾರ ಯಾಕೆ ಹೊರಬೇಕು ಅಲ್ವಾ? ಅದೇ ಸರಿ, ಇನ್ನೊಬ್ಬರು ಭಾರ ಅಂದ್ರೆ ಏನು? ಯಾರು ನೋಡೋ ಹೋಗ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾರೆ, ಕೊಡಿ ಸರ್ ತುಂಬಾ ವೀಟ್ ಆಗುತ್ತೆ, ನಾನು ತುಂಬ ಅರ್ಥನ ಯಾವ ಮಕ್ಕಳು ಅಂತ ಹೊರಗಿನವ್ರ ಬಗ್ಗೆ ಮಾತಾಡ್ತೀನಿ. ಯಾರ ಬಗ್ಗೆ? ದೇವ್ರ ಮಕ್ಕಳು ನಮ್ಮ ಜೊತೆಗೆ ಮಾತಾಡ್ತೀವಿ. ಒಂದೇ ಮನೆ ಅಂತಿರುವವರು, ದೇವರ ಮನೆ ಅಂತಿರುವವರು, ದೇವರ ಮಕ್ಕಳು. ಆದಷ್ಟು ನಮ್ಮ ಜೀವನವನ್ನ ಇನ್ಮೇಲೆ ಹೇಗೆ ಕಳಿಬೇಕಪ್ಪ ಅಂದ್ರೆ ದೇವರ ಮಕ್ಕಳಿಗೋಸ್ಕರ ನಾವು ಮಾಡುವಂತ ತ್ಯಾಗದಲ್ಲಿ ಕಳಿಬೇಕು. ಏನ್ ತ್ಯಾಗ ಮಾಡೋದು ನಾನು, ಏನಾಗುತ್ತೆ ನಿಮ್ಗೆ, ಏನ್ ಮನೆ ಪಕ್ಷ ನನಗೆ ಏನ್ ಮಾಡಕ್ಕಾಗಲ್ಲ, ಕಷ್ಟ ಪಡ್ತಾರೆ ಅವ್ರ ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಸಂತೋಷ ಮಾಡಿ ಅದೇ ಇದೇ ನಮ್ಮ ಮನೆ
ಬ್ರದರ್ ತುಂಬಾ ಕಷ್ಟ ಇರ್ಬೇಕು, ಒಂದು ಒಳ್ಳೆ ದೇವ್ರ ಬಗ್ಗೆ ಅಂತ ನಿಮಗೆ ಹಿತಕರವಾದಂತ ಮಾತು ಅದು. ಅಂತಂದ್ರೆ ಅವರ ಕಷ್ಟಗಳನ್ನ ನನ್ನ ಕಷ್ಟಗಳನ್ನ ಎಷ್ಟು ಮಂದಿ ನನ್ನ ಕೈಲಿ ಅದರಿಂದ ಸಹಾಯ ಮಾಡಕ್ಕಾಗುತ್ತೆ ಅಲ್ವಾ, ಎಷ್ಟು ನನ್ನ ಕೈಲಿ ಸಾಧ್ಯತೆ. ಅವ್ರವ್ರಿಗೆ ಮುಷ್ಕಿಲ್ ಇತ್ತಲ್ವಾ, ಸ್ವಲ್ಪ ಅಲ್ಲಿ ಇರುವಂತ ಒಂದು ಏನೋ ಒಂದು ವಸ್ತುನ ತಗೊಳಿದ್ರೆ ಅಲ್ಲ ಅಗ್ಗಿನೇನು ತಗೊಂಡ್ರೆ ಅವ್ರವ್ರ ಮುಷ್ಕಿಲ್ ಹೇಗಿರುತ್ತೆ ಏನ್ ಮಾಡ್ತೀವಿ ಅಷ್ಟೇ ತಗೊಳ್ತಾನೆ ಅಲ್ವಾ. ಅದೇ ಪ್ರಕಾರ ದೇವ್ರಂತ ನಿಮ್ಮ ಕೈಯಿಂದ ಎಷ್ಟೆಷ್ಟು ಆಗುತ್ತೋ ಅಷ್ಟೇ ಏನ್ ಮಾಡ್ಬೇಕಾಗುತ್ತೆ. ಇದು ನಮ್ಮ ಶಿಲುಬೆಯವರಲ್ಲಿ ಇರುವಂತ ಎರಡನೇ ಒಂದು ಭಾಗ. ಸೊ ಮೂರನೇ ವಿಷಯ ಏನಪ್ಪಾ ಅಂದ್ರೆ ವಾಕ್ಯವನ್ನು ಓದಿ ಇಬ್ರಿಯದವರಿಗೆ 13ನೇ ಅಧ್ಯಾಯ 13ನೇ ವಾಕ್ಯ. ಆದ್ದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಆತನ ಬಳಿಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ಆತನಿಗೋಸ್ಕರ ಉಂಟಾಗುವಂತ ನಿಂದೆಯನ್ನು ತಾಳಿಕೊಳ್ಳುವವರಾಗಿ. ಮುಖ್ಯವಾಗಿ ನಿಂದೆ ಏನಕ್ಕಪ್ಪ ಬರುತ್ತೆ ಅಂದ್ರೆ ದೇವ್ರ ಮಕ್ಕಳು ನಾವು ಮಾಡ್ತಿರುವಂತಹ ಈ ಕೆಲಸ ದೇವರ ಕೆಲಸ, ಇದು ಲೋಕಕ್ಕೆ ತಿಳಿದಿರುವಂತ ಕೆಲಸ. ಲೋಕ ಇದ್ರ ಬಗ್ಗೆ ಏನಿಲ್ಲ, ಸ್ವಲ್ಪನೂ ಜ್ಞಾನ ಇಲ್ಲ. ನಾವು ಮಾಡುವಂತ ಕೆಲಸದಲ್ಲಿ ಲೋಕ ನಮ್ಗೆ ಯಾವತ್ತೂ ಹೊಗಳಲ್ಲ, ಕರೆದು ನಮ್ಗೆ ಅವಾರ್ಡ್ ಕೊಡಲ್ಲ, ಸ್ಟೇಜ್ ಮೇಲೆ ನಿಂತು ನಮ್ಗೆ ವಿರುದ್ಧ ಕೊಡಲ್ಲ, ಗೌರವಿಸಲ್ಲ, ಏನು ಮಾಡಲ್ಲ. ಯಾಕಂದ್ರೆ ಲೋಕಕ್ಕೆ ಸಂಬಂಧಪಟ್ಟಂತ ನಿಂದನೆ ಇರುತ್ತೆ, ಅವಮಾನ ಇರುತ್ತೆ, ಪರಿಹಾಸ ಇರುತ್ತೆ. ಸತ್ಯ ಹೇಳಿದಾಗ ಸತ್ಯನ ಪ್ರಗತಿ ತಗೊಂಡಾಗ ಯಾರು ಮಾತಾಡಿದಾಗ ಅದಕ್ಕೆ ಯಾರು ಬೆಲೆ ಕೊಡಲ್ಲ. ಅದ್ರ ಕೂಡ ಏನ್ ಮಾಡ್ಬೇಕು, ಬೇಕು ಸ್ವಾರ್ಥಗೋಸ್ಕರ ನಾವು ಕೊಡುವಂತ ಕಷ್ಟ ಸುವಾರ್ಥ ಸೇವೆ ನೋಡಿ ಬರ್ತಲ್ಲ. ನೀವೆಲ್ಲ ಬಂದಿರಂದ್ರೆ ಸುಮ್ಮನೆ ಇಲ್ಲ, ಯಾರೋ ಬಂದ್ರೆ ಏನ್ ಮಾಡಿ ನಿಮ್ಗೋಸ್ಕರ, ಯಾರೋ ಒಂದ್ ವ್ಯಕ್ತಿ ನಿಮ್ಗೋಸ್ಕರ ಸತ್ಯವನ್ನ ಹೇಳಿದ್ಕೋಸ್ಕರ ಏನ್ ಮಾಡಿದ್ರ ನೀವೆಲ್ಲ ಕೂತ್ಕೊಂಡ್ರೆ ಕರೆಕ್ಟ್ ತಾನೆ. ಯಾರೋ ಏನೋ ಪ್ರಯಾಸ ಬಿಟ್ಟಿದ್ದಾರೆ ಸತ್ಯ ದೇವ್ರ ಮಕ್ಳಿಗೆ ಹೋಗ್ಬೇಕು. ಯಾರು ದೇವ್ರ ಮಕ್ಕಳಾಗಿ ಇಷ್ಟ ಪಡ್ತಾ ಇದ್ರು, ಯಾರು ದೇವ್ರ ಸಿಗ್ತಾ ಇದೆಯೋ ಅವ್ರು ಬರ್ಬೇಕು ಮಾಡಿ ಯಾವ್ದೋ ರೀತಿ ಏನ್ ಮಾಡಿದ್ರೆ ಹೇಳಿದ್ರೆ ಕರೆಕ್ಟ್ ಅಲ್ವಾ. ಅವರು ಸುಮ್ಮನೆ ಹೇಳಕ್ಕಾಗ್ತಿತ್ತು, ಅವರು ಪರಿಶ್ರಮ ಪಡ್ತಾ ಇದ್ದಾನೆ, ಈಸಿ ಇರ್ಲಿಲ್ಲ ಅವ್ರಿಗೆ, ಕಷ್ಟವನ್ನು ಹೊತ್ಕೊಂಡಿದ್ರು ಅವ್ರು ಹೇಳ್ಬೇಕಂತ. ಇದೇ ವಿಷಯ ನಮ್ದು ಕೂಡ ಆಯ್ತಪ್ಪ, ಯಾರೋ ಒಬ್ಬ ಹೇಳಿದ್ರು ಅಂತ ಹೇಳ್ತೀನಿ, ನಾನಂತೂ ಯಾರಿಗೋ ಹೇಳೋದೇ ಇಲ್ಲ ಅಲ್ವಾ. ಯಾವ ರೀತಿಯಲ್ಲಿ ಸುವಾರ್ಥ ಸೇವೆಗೆ ಸಹಾಯ ಮಾಡೋಕ್ಕಾಗುತ್ತೆ, ಏನೆಲ್ಲ ಮಾಡೋಕ್ಕಾಗುತ್ತೆ, ಥಿಂಕ್ ಮಾಡ್ಬೇಕು. ದೇವ್ ಇಲ್ಲಿಂದ ಈಚೆಗೆ ನಮ್ಮ ಜೀವನ ಏನಾಗುತ್ತೆ ಅಂದ್ರೆ ಸುವಾರ್ಥೆ ಕತ್ತಲದ ಏನ್ಸುತ್ತೆ, ನಮ್ಮ ಮೂರು ಬಾರಿ ವರ್ಷ ಹೇಗೋಯ್ತು ಗೊತ್ತಾ, ಅಷ್ಟು ಒಂದು ಭಯಂಕರ ಕಷ್ಟಕರವಾದಂತಹ ಲೈಫ್ ನ ಕತ್ತಲ ದೇಶಕ್ಕೆ ಹೇಗೆ ಕಳೆದ್ರೆ ಸುವಾರ್ಥೆಯನ್ನ ದೇವರ ರಾಜ್ಯದ ಈ ಸುವಾರ್ಥೆ ಏನ್ ಮಾಡಿದ್ರೆ ಈ ಲೋಕಕ್ಕೆ ಸಾರದ್ರ ಮೂಲಕ ಕಳೆದ. ಅದರಿಂದ ದೇವ್ರ ಮಕ್ಕಳು ನಾವು ನೆನ್ಪಲ್ಲಿಕ್ಕೋಬೇಕು, ನಾವು ಬಂದಿದ್ದು ನಾವು ಅಂಧಕಾರದಿಂದ ಆಶೀರ್ವಾದ ದೇವರಲ್ಲಿ ಬಂದಿದ್ದೀವಿ ಅಂದ್ರೆ ಅಲ್ವಾ. ಅದೇ ರೀತಿಯಲ್ಲಿ ಅಂಧಕಾರದಲ್ಲಿರೋರಿಗೆ ನಾನು ಯಾವ ರೀತಿಯಲ್ಲಿ ಸತ್ಯನ ಹೇಳ್ಬೇಕು, ಆ ರೀತಿ ಮಾಡ್ಬೇಕು ವಿಷಯಗಳು ನಾನು ದೇವರ ಮಾತಿನ ಹೇಳೋದಕ್ಕೆ ಪ್ರಯತ್ನ ಪಡ್ಬೇಕು ಅಲ್ವಾ. ಯಾವುದೇ ರೀತಿಯಲ್ಲಾದ್ರೂ ಅದನ್ನ ಸಹಾಯ ಮಾಡಕ್ಕೆ ಒಮ್ಮೆಲೆ ನನ್ನ ಕೈಯಲ್ಲಿ ಏನ್ ಮಾಡಕ್ಕಾಗ್ತಾ ಇದ್ರು ಪರವಾಗಿಲ್ಲ, ಆ ಸತ್ಯವನ್ನ ಎಂತರಂತ ಸಹೋದರಿಗೆ ನಾನು ಏನೋ ಸಹಾಯ ಮಾಡಕ್ಕಾಗುತ್ತಾ, ಸಹಾಯ ಮಾಡಿ ಇಂಥ ವಿಷಯಗಳನ್ನ ಮಾಡಬೇಕು. ಮೂರನೇ ಒಂದು ವಿಷಯ, ನಾಲ್ಕನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ವಾಕ್ಯವನ್ನು ಓದಿ ಎರಡು ಕೊರಿಂಥದವರಿಗೆ 11ನೇ ಅಧ್ಯಾಯ 28. அவரை ஆசீர்வதித்து அவர் அழைத்து அவர் தாயின் பருவமனை தெரிந்து கொண்டு
ಕೂತ್ಕೊಂಡು ಮನೆಯ ಸತ್ಯತೆಗೆ ಬಂದಿರೋ ನಾಗಿ ಸಲ್ಲುತ್ತಿರುವ ತಂದೆಯೇ, ನ್ಯಾಯಸ್ಥಾನ ಹೇಳಿಕೊಳ್ಳುವುದು ಸತಿ ತಾರಿಂದು ಮನೆಯ ಆರ್ತಿಗಳೇ ಧ್ಯಾನಿತ್ತು. ಅಪ್ಪ ಪಿಂಪಚ್ಚಿಗಳ ಒಂದು ಮಗನಾಯ ಕರ್ತರ ಒಮ್ಮೆ ಮಾಡಿ ಬರದ್ರೆ ನಾಟಕದಲ್ಲಿ ಉಮ್ಮೆಯು ಉತ್ತಮವಾಗಿ ನಡೆಕ ಕ್ರಿಸ್ತುವಿನ ಸಾಯಲಾಗ ಮಾಡ ದೇವನ ಕೃಪೆ ಪಾರಾಟ ಮಾಡಿ ನಾವು ಚಿಕ್ಕೋ. ನ್ಯಾಯಸ್ಥಾನ ಎಂಬುದು ದೇವಿ ಉಮ್ಮೆಯ ವಾರ್ತೆಗಳೇ ಕೇಳಿ ಉಣರ್ಂದು ಅವಂಗ ಅಪ್ಪ ಅವ ಇಷ್ಟ ಪ್ರಕಾರ ನಮ್ಮ ಸಹೋದರ ಮಹೋದರವರಿಗೆ ತಂದೆ ಮಗ ಪವಿತ್ರಾತ್ಮನ ಅಧಿಕಾರದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಕೊಡ್ತಾ ಇದ್ದೇವೆ.
ಡೆಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟು ಟರ್ಮಿನಲ್ 3 ಹೆಂಗಿದೆ ನೋಡಿ, ಆಚೆಕಡೆ ಒಳ್ಳೆ ಗಾರ್ಡನು ಚೆನ್ನಾಗಿದೆ. ಐತೆ ಕಡೆ ಬೆಳಗ್ಗೆ ಫುಲ್ ಸಕ್ಕತ್ ಗಾಳಿ ಬೀಸ್ತೈತೆ, ಗಾಳಿ ಇಲ್ಲ ಅಂತ ಹೇಗಿದೆ
ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ.